ನಾನು ಸ್ಥಿರ ನಾನು ಸ್ಥಿರ ನಾನು ಸ್ಥಿರ ಅಂತ ಎಲ್ಲ ಆಗ್ಬಿಟ್ಟಿದ್ದಾರೆ. ಆ ಸ್ಥಿರ ಆಗ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ಪುರ ಆಗ್ಬಿಟ್ಟಿದೆ ಇವಾಗ. ನಿಂತ್ಕೊಂಡ್ರೆ ಸಾಧ್ಯವಿಲ್ಲ ಬಿಡ ಸರ್, ನಿಂತ್ಕೊಳ್ಳೋಕೆ ಇವಾಗ ಹೆಸರೇ ಇಲ್ಲ, ಕ್ಯಾಂಡಿಡೇಟ್ ವೈಟ್ ಇರ್ತದೆ. ಯಾವಾಗ ಇವಾಗೇ ಆಗಲ್ಲ, ಇನ್ನೇ ಯಾವಾಗ ಸರ್ ಆಗೋದು? ಅವ್ರೇನ್ ದೇವ್ರೇನ ಲೀಡರ್ ಸಾಕೊಂಡಿದ್ದಾರೆ, ಅವ್ರು 2 ಲಕ್ಷಗಟ್ಟಲೆ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಬಡವ್ರಿಗೆ ಏನು ಮಾಡಿಲ್ಲ, ಲೀಡರ್ಗೆಲ್ಲ ಮಾಡ್ಬಿಟ್ಟವನು, ಏನ್ ಬೇಕೋ ಕೊಟ್ಟಿದ್ದಾರ. ಯಾರಿಗೇನು ಶಾಶ್ವತ ಇಲ್ಲ, ಏನೆಲ್ಲ ದುಡ್ಡಿರೋರೇ ಆಗ್ಬೇಕಂತೇನಿಲ್ಲ. ಅವರು ಈಗಲಾರ್ತಾ ಇದಾರ ಅದು ಇದು ಅಂತ, ಅದು ಅತಂತ್ರವಾಗಿ ಆಗೋಯ್ತು. ಹಂಗೆ ಯಾವಾಗ ಆಗಲ್ಲ ಸರ್, 30 ವರ್ಷದಿಂದ ಮಳೆ ಇಲ್ಲ, 3 ವರ್ಷದಿಂದ ಬಿಡ್ದೇನೆ ಬೀಳ್ತಾ ಇದೆ. ಯಾವಾಗ ಬೀಳ್ತದ? ಫೈಟ್ ಓರಿ ಓರಿ ಇರ್ತದೆ. ಅವರು ಒಂದ್ಸಲ ಇರ್ಲಿ, ಈಗ ಸಣ್ಣ ಪಣ್ಣವ್ರಿಗೇನು ಅನುಕೂಲ ಆಗೋದಿಲ್ಲ, ಅವ್ರು ಸಿಗೋದೇ ಇಲ್ಲ. ಏನ್ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸಿ ಕೆ ನಾಗರಾಜ್ ಅಂತ ಹೇಳಿ. ಸಿ ಕೆ ನಾಗರಾಜ್ ಅವರು ಇದೇ ಊರವರ? ಇಲ್ಲ, ಪಕ್ಕದಲ್ಲಿ ಇದೇ ಹೋಬ್ಳಿ. ಇದೇ ಹೋಬ್ಳಿನ? ಸೊ ಹೆಂಗಿದೆ ಮುಳಬಾಗಿಲು ಕ್ಷೇತ್ರದ ರಾಜಕಾರಣ? ರಂಗೇರ್ತಿದ್ಯಾ? ರಂಗೇರ್ತಾ ಇದೆ. ಇವಾಗ ಸದ್ಯಕ್ಕೆ JDS ಇದೆ. JDS ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಲ್ಲ. ಇವಾಗ ಹೆಸರೇ ಇಲ್ಲ ಕ್ಯಾಂಡಿಡೇಟ್. ಕೊತ್ತೂರು ಮಂಜಿನೇ ಬರ್ತಾರಂತೆ. ಕೊತ್ತೂರು ಮಂಜು ಬಂದ್ರೆ ಅದು ಫೈಟ್ ಇರ್ತದೆ. ಅವ್ರದ್ದು ಇನ್ನ ಡಿಸೈಡ್ ಇಲ್ಲಲ್ಲ. ಲಾಸ್ಟ್ ಟೈಮ್ ಕೊತ್ತರಿ ಮುಂಚೆ ಬಂದಿಲ್ಲಪ್ಪ, ಯಾರೋ ಒಬ್ರು ನಿಲ್ಸಿದ್ರು ಗೆದ್ಕೊಂಡ್ಬಿಟ್ರು. ಅದು ಅತಂತ್ರವಾಗಿ ಆಗೋಯ್ತು. ಹಂಗೆ ಯಾವಾಗ ಆಗಲ್ಲ ಸರ್, ಈ ಸಲ ಹಂಗೆ ಆಗಲ್ಲ. ಇವಾಗ 30 ವರ್ಷದಿಂದ ಮಳೆ ಇಲ್ಲ, 3 ವರ್ಷದಿಂದ ಬಿಡ್ದೇನೆ ಬೀಳ್ತಾ ಇದೆ. ಯಾವಾಗ ಬೀಳ್ತದ? ಬಂತು ಅಂತ ಮಳೆ ಬರ್ತಿದೆಯಂತೆ. ಅವ್ರೆಲ್ಲ ಹೇಳ್ಕೊಳ್ತಾರೆ ಏನೋ, ಅದಕ್ಕೆ ಅವ್ರೇನು ದೇವ್ರೇನು ದೇವ್ರು ಆಶೀರ್ವಾದ ಕೊಡ್ಬೇಕು, ಬರ್ಬೇಕಷ್ಟೆ. ಯಾರಿಗೆ ಹೇಳ್ತಾರೆ ಸರ್? ಈಗಿನ ಪ್ರಸ್ತುತದಲ್ಲಿ ಸಮೃದ್ಧಿಗೆ ಇರೋದು. ಸಮೃದ್ಧಿ ನೀವೆಲ್ಲ ಸಮೃದ್ಧಿ ಕಡೆನಾ? ಕಾಂಗ್ರೆಸ್ ಇದ್ದಿದ್ದು ರೀಸೆಂಟ್ ಆಗಿ 21ನೇ ತಾರೀಕು ನಾವೆಲ್ಲ ನಮ್ಮ ಹೋಬಳಿಯಲ್ಲೆಲ್ಲ ನಾವೆಲ್ಲ JDS ಸೇರ್ಪಡೆ ಹಾಕಿದೀವಿ. ಯಾಕೆ ಕಾಂಗ್ರೆಸ್ ಬಿಟ್ಟು JDS? ಹಿಂಗೆ ಸುಮ್ಗೆ ಇಲ್ಲಿ ಒಳಗಡೆ ಎಲ್ಲ ಇರ್ತಾವಲ್ಲ, ಒಳಗಡೆ ಎಲ್ಲ ರಾಜಕಾರಣ ಅದೆಲ್ಲ ಗೊತ್ತಿರೋವಲ್ಲ, ಸುಮ್ಗೆ ಹೆಸರು ಹೇಳ್ಕೊಳ್ಳೋದು. ಕುಮಾರಣ್ಣ ಸಿಎಂ ಮಾಡಕ್ ಕೊಟ್ಟಿದ್ರಲ್ಲ, ಅದೆಲ್ಲ ದೇವ್ರಿಚ್ಛೆ. ಎಲ್ಲ ಸ್ಟೇಟ್ ಎಲ್ಲ ಬರ್ಬೇಕಲ್ಲ, ಬರುತ್ತಾ? ಎಷ್ಟು ನೋಡ್ಬೇಕು ಸರ್? ನಮ್ಮ ಅಂದಾಜು ಒಂದು 40-50 ಬರ್ಬೋದು ಅಂದ್ಕೊಳ್ತೀವಿ. ಇಲ್ಲ ಬರ್ಬೋದು ಇನ್ನೂ ಹೆಚ್ಚಿಗೆ ಅಂದ್ಕೊಳ್ತೀವಿ. ನೋಡಕ್ಕೆ ಆ ಕಡೆ ಎಲ್ಲ ನಮ್ಗೆ ಗೊತ್ತಾಗಿಲ್ಲ. ಯಾಕೆ ಸಮೃದ್ಧಿ ಮಂಜಾದ್ಗೆ ಯಾಕೆ ವೋಟ್ ಹಾಕ್ಬೇಕು ಮುಳಬಾಗಿಲು ಜನ? ಯಾಕೆ ಹಾಕ್ಬೇಕು ಅಂದರೆ ಇವಾಗ 5 ವರ್ಷದಾಗ ಸೋತರು, ಸೋತಿದ್ರೇನೋ ಸರ್ವಿಸಲ್ಲೇ ಇದ್ದಾರೆ. ಒಂದ್ಸಲ ಆತ್ಮ ಇರಲಿ ಅಂತೇಳಿ ನಮ್ಮ ದೃಷ್ಟಿಯಲ್ಲಿ ಅಷ್ಟೇ, ನಮ್ಮ ದೃಷ್ಟಿ. ಹ್ಞೂ, ಯಾರಿಗೇನು ಶಾಶ್ವತ ಇಲ್ಲ, ಏನೆಲ್ಲ ದುಡ್ಡಿರೋರೇ ಆಗ್ಬೇಕಂತೇನಿಲ್ಲ. ಅವರು ಒಂದ್ಸಲ ಇರಲಿ, ತಾಲೂಕು ಹೆಂಗೆ ನಡೆಸ್ತಾರೆ ಏನಂತ ಗೊತ್ತಾಗ್ತದಲ್ಲ. ಒಬ್ಬರನ್ನೇ ನೋಡಿದ್ರೆ ಇವಾಗ ದುಡ್ಡಿರೋವ್ರನ್ನೇ ನೋಡ್ತೀವಿ ಅಂದ್ಕೊಳ್ಳಿ, ಅವ್ರು ಯಾರು ಅವ್ರನ್ನ ಇವ್ರನ್ನ ಇಟ್ಕೊಳ್ತಾರೆ. ಈಗ ಸಣ್ಣ ಪಣ್ಣವ್ರಿಗೇನು ಅನುಕೂಲ ಆಗೋದಿಲ್ಲ, ಅವ್ರು ಸಿಗೋದೇ ಇಲ್ಲ. ಚೇಂಜ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತದಲ್ಲ. ಒಬ್ಬರದೇ ಸ್ಥಿರ ಅನ್ನೋದು ಇರೋದಿಲ್ಲಲ್ಲ. ಇಲ್ಲೇನು ಬಿಟ್ಟಿದೆ, ನಾನು ಸ್ಥಿರ ಅಂತ ಎಲ್ಲ ಆಗಿಬಿಟ್ಟಿದ್ದಾರೆ. ಆ ಸ್ಥಿರ ಆಗಿಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ಪುರ ಆಗಿಬಿಟ್ಟಿದೆ ಇವಾಗ. ಹಾಂ, ಬೇರೆಯವರು ಇರಬೇಕು. ಒಂದ್ಸಲ ಅವರು ಇದ್ರೆ ತಾಲೂಕು ಆಡಳಿತ ಏನು ಗೊತ್ತಾಗ್ತದೆ ಜನರಿಗೆ. ಏನ್ ಹೆಸರು? ಸರ್ ವೆಂಕಟಪ್ಪ ಅಂತ. ವೆಂಕಟಪ್ಪ ಯಾವರು? ವಿವಸಳ್ಳಿ ಸರ್. ವಿವಸಳ್ಳಿ ಯಾವ ಪಂಚಾಯತಿ? ಇದೇ ಪಂಚಾಯತಿ, ಹೆಚ್ಚುಗಳಲ್ಲಿ ಪಂಚಾಯತಿ. ಹೌದಾ? ಸೊ ಹೆಂಗಿದೆ ಮುಳಬಾಗಿಲು ಕ್ಷೇತ್ರದಲ್ಲಿ ರಾಜಕಾರಣ? ನಮ್ಮ ಕ್ಷೇತ್ರ, ನಮ್ಮ ಪಂಚಾಯತಿಯಾಗ ಈಗ ಎಲ್ಲ JDS ಇದೆ. ನೀವು ಕಾಂಗ್ರೆಸ್ ಅಲ್ಲಿ ಇದ್ರೆ ಮೊದಲು? ಹೌದು, ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು. ಸ್ವಲ್ಪ ಒಳಗಡೆ ಸ್ವಲ್ಪ ಕೊಂದಲಾಗಿರ್ತಾವದಲ್ಲ, ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ದೇವೆ. ಈಗ JDS ಸೇರಿದ್ದೇವೆ. ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಅಭಿಪ್ರಾಯ ಪ್ರಕಾರ, ನಾನೆಲ್ಲ ಇದ್ರ ಪ್ರಕಾರ ಹೇಳ್ತಾ ಇದ್ದೆ, ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೇನೆ, JDS ಬರುತ್ತೆ ಅಂತೆಲ್ಲ. ಯಾಕೆ ಸಮೃದ್ಧಿ ಮಂಜುನಾಥ್ಗೆ ಯಾಕೆ ವೋಟ್ ಹಾಕ್ಬೇಕು? ಯಾಕೆ ಆಗ್ಬೇಕಂದ್ರೆ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಈಗ ಮೊದಲೆಲ್ಲ ಬೇರೆ ಬೇರೆಯವರೆಲ್ಲ ಆಗಿದ್ದಾರೆ, ಇವ್ರಿಗೂ ಒಂದು ಪಾಪ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿದೆ. ಬೇರೆಯವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದೇವೆ, ಎಲ್ರಿಗೂ ಕೊಟ್ಟಿದ್ದೇವೆ. ಏನು ಮಾಡಿಲ್ವಾ? ಸೋತಿದ್ದಾರೆ ಒಂದ್ಸಲ, ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಅವರು ನೋಡಿಬಿಟ್ಟು ಮತ್ತೆ ಜನಗಳೆಲ್ಲ ತೀರ್ಮಾನ ತೊಗೊತಾರಲ್ಲ, ಓ ಇತ್ತು ಒಳ್ಳೆ ಕೆಲಸ ಮಾಡಿದೆ, ಮುಂದೆ ಹೋಗ್ತಾನೆ, ಇಲ್ಲಾಂದರೆ ಹಿಂದೆ ಹೋಗ್ತಾನೆ ಅಷ್ಟೇ. ಕಾಂಗ್ರೆಸ್ಸಿಂದ ಕೊತ್ತೂರು ಮಂಜುನಾಥ್ ಮತ್ತೆ ಅಭ್ಯರ್ಥಿ ಆಗ್ತಾರೆ ಅಂತ ಚರ್ಚೆ ಆಗ್ತಿದೆ. ಆದರೆ ಮತ್ತೆ ಅದು ಬೇರೆ ಟೆಂಡ್ ಇರ್ತದೆ. ಹೆಂಗಿರುತ್ತೆ ಫೈಟು? ಫೈಟ್ ಓರಿ ಓರಿ ಇರ್ತದೆ. ಅವಾಗ ಯಾರಿಗೆ ಹೇಳ್ತಾರೆ? ಆವಾಗ ನೋಡಬೇಕು. ಇವಾಗ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಇಲ್ಲ, ಕಾಂಗ್ರೆಸ್ಸಿಂದ ಕೊತ್ತೂರು ಮಂಜು ಬಂದರೆ JDS ಇಂದ ಸಮೃದ್ಧಿ ಮಂಜು ಇರ್ತಾರೆ. ಸೊ ಇಬ್ರಿಗೂ ಫೈಟ್ ಆದರೆ ಯಾರಿಗೆ ಹೇಳ್ತಾರೆ? ಫೈಟ್ ಆದರೂ ಇಬ್ಬರು ಆದರೂ ಫೈಟ್ ಇರ್ತದೆ ಸರ್, ಹೇಳೋಕ್ಕಾಗಲ್ಲ. ಯಾರಿಗೆ ಹೇಳ್ತಾರೆ? ಅದೇ ಹೇಳೋಕ್ಕಾಗಲ್ಲ. ಆಗ ಅವ್ರು ಹಾಗಾದ್ರೆ ಅದೇ ಬೇರೆ ಅವ್ರು ಬಿಟ್ಟು ಬೇರೆಯವ್ರಿಗೆ ಕ್ಯಾಂಡಿಡೇಟ್ ಆದರೆ JDS ಗೆಲ್ತದೆ. ಹಾಗಾದ್ರೆ ಕೊತ್ತೂರು ಮಂಜು ಕ್ಯಾಂಡಿಡೇಟ್ ಆದರೆ ಕೊತ್ತೂರು ಮಂಜು ಗೆಲ್ತಾರೆ? ಅಲ್ಲ, ಗೆಲ್ತ ಅಂತ ನಾನು ಹೇಳ್ತಾ ಇಲ್ಲ, ಫೈಟ್ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಇಬ್ಬರು ನಾನು ಡಿಸೈಡ್ ಮಾಡಿಲ್ಲ, ಇವ್ರು ಗೆಲ್ತಾರ ಅವ್ರು ಗೆಲ್ತಾರ
ಆ ಸಂದರ್ಭದಲ್ಲಿ ಆ ಸಿಚುವೇಶನ್ನಲ್ಲಿ ಈವಾಗ ಸಿಚುವೇಶನಲ್ಲಿ ನಾನು ಹೇಳ್ತಾ ಇರೋದು. ಸರ್ ವೆಂಕಟೇಶ್ ಅಂತ. ವೆಂಕಟೇಶ್ ಅವ್ರು ಏನು ಕೆಲಸ ಮಾಡ್ತೀರಾ? ಸರ್ ವ್ಯವಸಾಯ ಕೆಲಸ ಮಾಡ್ತೀವಿ. ಏನು ಮಾಡ್ತೀರಿ ವ್ಯವಸಾಯದಲ್ಲಿ? ಏನು ಬೆಳಿತೀರಾ? ಟೊಮಟೊ ಅದು ಇದು ಬೆಳಿತೀವಿ ಸರ್. ಅಲ್ವಾ ಟೊಮಟೊ ಚೆನ್ನಾಗಿ ಬೆಳಿತೀರಾ? ಹ್ಞೂ. ರೇಟ್ ಇದೆಯಾ? ಏನು ಇವಾಗ ಆಯ್ತಾಯ್ತು ಸರ್ ರೇಟ್? ಇವಾಗ ಇದೆಯಾ ಟೊಮಟೊ ಬಂದಿದೆ? ಇಲ್ಲ ಇಲ್ಲ, ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಹೆಂಗಿದೆ ಎಲೆಕ್ಷನ್ ಕಾವು ನಿಮ್ಮ ಕ್ಷೇತ್ರದಲ್ಲಿ? ಸರ್ ಇವಾಗ ಸದ್ಯಕ್ಕೆ ಸಮೃದ್ಧಿ ಮಂಜು. ನೆಕ್ಸ್ಟು ಏನಾನ ಅವ್ರಿಗೆ ಕ್ಯಾಟಗಿರಿ ಏನಾನ ಆದ ಮೇಲೆ ಅವರು ಹೇಳೋಕ್ಕಾಗಲ್ಲ. ಇವಾಗ ಸಮೃದ್ಧಿ ಮಂಜು. ಕೊತ್ತೂರು ಮಂಜು ಬಂದರೆ ಅದೇ ಹೇಳ್ತಾ ಇಲ್ವಾ, ಕ್ಯಾಟಗಿರಿ ಅವ್ರದ್ದಾದರೆ ಹೇಳೋಕ್ಕಾಗಿಲ್ಲ. ಕೊತ್ತೂರು ಮಂಜು ನಿಂತ್ಕೊಂಡ್ರೆ ಸಾಧ್ಯವಿಲ್ಲ ಬಿಡು ಸರ್, ನಿಂತ್ಕೊಳ್ಳೋಕೆ ಕ್ಯಾಟಗಿರಿ ಆಗಲ್ವಲ್ಲ. ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಯಾವಾಗ ಇವಾಗೇ ಆಗಲ್ಲ, ಇನ್ನು ಯಾವಾಗ ಸರ್ ಆಗೋದು? ಆಗಲ್ಲ ಅಂತೀರಾ? ಆಗಲ್ಲ. ಯಾರು ಯಾರು ಎಮ್ ಎಲ್ ಎ ಆಗ್ಬೇಕು ನಿಮ್ಮ ಪ್ರಕಾರ, ನಿಮ್ಮ ಕ್ಷೇತ್ರಕ್ಕೆ ಯಾರು ಆಗ್ಬೇಕು ಅಂದ್ರೆ ಹೇಳು, ಹೆಂಗ್ ಸರ್ ಹೇಳೋದು? ನಿಮ್ಗೊಂದು ಇರುತ್ತಲ್ಲ ಅಭಿಪ್ರಾಯ ಇರುತ್ತಲ್ಲ ಇಂಥವ್ರು ಆಗ್ಬೇಕು ಅಂತ? ಸಮೃದ್ಧಿ ಆಗ್ಬೇಕು. ಸಮೃದ್ಧಿ ಆಗ್ಬೇಕು. ಯಾಕೆ ಸಮೃದ್ಧಿ? ಅವರು ಒಂದ್ಸತಿ ನೋಡೋಣ ಅವರು ಅಂತ. ಇವರು ಕೊತ್ತೂರು ಮಂಜಿ ಅವರು ಅವ್ರ ಲೀಡರ್ ಸಾಕೊಂಡಿದ್ದಾರೆ. ಅವರು ಬೇರೆ ಜನ ಲಕ್ಷಗಟ್ಟಲೆ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಬಡವ್ರಿಗೆ ಏನು ಮಾಡಿಲ್ಲ. ಬಡವ್ರಿಗೆ ಏನು ಮಾಡಿಲ್ಲ ಅಂತೀರಾ? ಲೀಡರ್ಗೆಲ್ಲ ಮಾಡ್ಬಿಟ್ಟು ಅವನು ಏನು ಬೇಕೋ ಕೊಟ್ಟಿದ್ದಾರೆ. ಅವರು ಎಗಲಾಡ್ತಾ ಇದ್ದಾರೆ ಅದು ಇದು ಅಂತ. ಇವಾಗ ಸದ್ಯಕ್ಕೆ ಸಮೃದ್ಧಿ, ಕ್ಯಾಟಗಿರಿ ಬಂದರೆ ಯಾವಾಗ ಅದು ಬೇರೆ ಡಿಸೈಡು. ಯಾರು ಸಿ ಎಮ್ ಆಗಬೇಕು? ಸಿ ಎಮ್ ಇದ್ದೇವೆ ಇವರು ಕುಮಾರಸ್ವಾಮಿ. ಇಲ್ಲ ಇಲ್ಲ ಕುಮಾರಸ್ವಾಮಿ. ಕುಮಾರಸ್ವಾಮಿ ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅವರು ಏನು ಕೆಲಸ ಮಾಡ್ತೀರಾ? ಸರ್ ರೈತರು. ಏನು ಬೆಳಿತೀರಾ? ಸರ್ ಇದು ಸರ್ ತರಕಾರಿ ಅದು ಬೆಳಿತೀವಿ ಸರ್. ಹೇಳಿ ಪರವಾಗಿಲ್ಲ, ಏನು ಬೆಳಿತೀವಿ ತರಕಾರಿ ಅಂದರೆ ಸರ್ ಹೀರೆಕಾಯಿ ಬೆಳಿತೀವಿ ಸರ್, ಬದನೆಕಾಯಿ ಕುರ್ಗಿಲಿದ್ದಾವೆ, ಮತ್ತೆ ನಾವು ಕೋಸ ಹಾಕಿದ್ದೀವಿ ಸರ್, 50 ಕುರಿ ಇದೆ ಸರ್. ಹ್ಞೂ ಸರ್. ಫಾರ್ಮ್ ಮಾಡಿದ್ದೀರಾ ಹಿಂಗೆ? ಇಲ್ಲ ಸರ್, ಎಲ್ಲ ನಾವು ಹಳ್ಳಿ ಕಡೆ. ಎಸ್ ಸರ್. ಹೆಂಗೆ ಹೆಂಗೆ ಹೋಗುತ್ತೆ ಕುರಿ ರೇಟು ಸರ್? ಈಗ ನಮಗೆ ಈಗ ಕನಿಷ್ಠ ಅಂದರೆ ಒಂದು ಕುರಿ ಬಂದು ಒಂದು 15,000-20,000 ಒಳಗಡೆ ಸರ್. ಒಂದು ಕುರಿ ಹೋಗುತ್ತಾ? ಎಸ್ ಸರ್ ಹೋಗ್ತದೆ. ಎಷ್ಟು ಕೆಜಿ ಬರುತ್ತೆ ಸರ್? ಒಂದು 25 ಕೆಜಿ ಬರ್ತದೆ ಸರ್. ಹ್ಞೂ ಸರ್. ಒಂದು ಕುರಿ ಎಷ್ಟು ರೇಟ್ ಹೋಗುತ್ತೆ? ಎಸ್ ಸರ್. ಒಳ್ಳೆ ಚೆನ್ನಾಗಿದೆ ಹಾಗಾದ್ರೆ. ಪರವಾಗಿಲ್ಲ ಸರ್, ತಳಿ ಚೆನ್ನಾಗಿದೆ ಮತ್ತು ಮೇವು ಚೆನ್ನಾಗಿದೆ. ನಮ್ಮ ಹಳ್ಳಿ ಕಡೆ ಚೆನ್ನಾಗಿರ್ತದೆ. ಹ್ಞೂ ಪರವಾಗಿಲ್ಲ. ತರಕಾರಿಗೆಲ್ಲ ಬೆಳೆ ಇದೆಯಾ ಸರ್? ಏನು ಸರ್ ಕಮ್ಮಿ ಆಗಿದೆ ಸರ್, ಈಗ ಕಮ್ಮಿದೆ. ಟಮಾಟೊ ಹೋಯ್ತು ಸರ್. ಏನು ಬೀನ್ಸು ಮತ್ತು ಹೀರೆಕಾಯಿ ಸ್ವಲ್ಪ ಏನು ಸ್ವಲ್ಪ ಒಂದು 10 ರೂಪಾಯಿ ಹಿಂಗೆ ಹಿಂಗೋ ಇದು ಮಾಡಿದ್ದೆ ಸರ್. ನೀರೆಲ್ಲ ಚೆನ್ನಾಗಿದೆಯಾ ಸರ್? ನಮಗೆ ನೀರು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ನೀರಾವರಿ ಚೆನ್ನಾಗಿದೆ ನಮಗೆ, ಕೆರೆ ತುಂಬ ನೀರಿದೆ. ಪರವಾಗಿಲ್ಲ ಸರ್. ಸೊ ಹೆಂಗಿದೆ ಎಲೆಕ್ಷನ್ ಸರ್? ಎಲೆಕ್ಷನ್ ತುಂಬ ಜೋರಾಗಿದೆ. ಯಾರು ಗೆಲ್ತಾರೆ ಸರ್? ಸಮೃದ್ಧಿ ಸಮೃದ್ಧಿ ಮಂಜು ಗೆಲ್ತಾರೆ ಸರ್. ಹೆಂಗೆ? ಎಸ್ ಸರ್, 100% ನಾವು ಕೊಡ್ತೀವಿ. ಕೊತ್ತೂರು ಮಂಜು ಬಂದರೆ ಸರ್? ಸರ್ ಕೊತ್ತೂರು ಮಂಜು ಸರ್, ಅವ್ರ ಪಾಪ ಮಂದಿ ಸೋದಿದ್ದಾರೆ. ದಯವಿಟ್ಟು ಹೇಳ್ತಾನೆ ಅವ್ರಿಗೆ ಒಂದ್ಸಲ ಅವಕಾಶ ಕೊಡ್ಬೇಕು ಸರ್. ನಾವು ಯಾರಿಗೆ? ಸಮೃದ್ಧಿ ಮಂಜುಗೆ. ಸಮೃದ್ಧಿ ಮಂಜುಗೆ. ಎಸ್ ಸರ್. ಹೌದು. ಸೋತ್ರ ಅನ್ನೋ ಕಾರಣಕ್ಕೆ ಅವಕಾಶ ಕೊಡ್ಬೇಕಾ? ಸೋತ್ರ ಯಾರು ಸೋತ್ರ? ಈಗ ಸಮೃದ್ಧಿ ಮಂಜು ಸೋದಿದ್ರಲ್ವಾ, ಅವ್ರಿಗೆ ಅವಕಾಶ ಕೊಡ್ಬೇಕು. ಸೋತೋಗಿದ್ರು ಅಂದ್ಬಿಟ್ಟು ಈಗ ಮತ್ತೆ ಗೆಲ್ಸ್ಬೇಕಾ? ಎಸ್. ಈಗ ಅವ್ರಿಗೆ ಗೆಲ್ಸಲೇಬೇಕು ಸರ್. ಗೆಲ್ಸ್ತೀರಾ? ಎಸ್ ಸರ್, 100% ಸರ್. ಎಷ್ಟು ಹೊಡಾಕ್ತೀರಾ ಸರ್? ನಮ್ಮೂರಲ್ಲಿ ಎಷ್ಟು 100% ಅರ್ಜೆಂಟ್ ನಮ್ಮದು. ನಮ್ಮದು ವಂಶಂದ್ರ ವಿ ನಾಗರಾಜ ನಮ್ಮ ಹೆಸರು. ಏನು ಸರ್ ಆದರೆ ಏನಂದರೆ ಸರ್, ಒಳ್ಳೆಯವ್ರಿಗೆ ಒಳ್ಳೆತನ ಮಾಡಬೇಕು. ಏನು ಸರ್ ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಲ್ಲ. ಏನಂದರೆ ಕೆಲವರು ಸ್ವಲ್ಪ ವ್ಯವಹಾರದಲ್ಲಿ ಮಾಡ್ಬೇಕು ಸರ್. ಏನು ಸರ್? ಆಯಿತು. ಹಾಂ, ಯಾವುದೇ ಕಾರಣಕ್ಕೂ ಗೊತ್ತಾ ಸಮೃದ್ಧಿ ನಂಬರ್ 1 ಗೆ ಗೆಲ್ತಾರೆ, ಗೆಲ್ಸಲೇಬೇಕು. ಸರಿ ಸರ್, ಥ್ಯಾಂಕ್ ಯು. ಹ್ಞೂ, ಥ್ಯಾಂಕ್ ಯು ಸರ್.